ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಎಲ್ಲ ನೀಟ್ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ನೀಟ್ ಅಪ್ ರೌಂಡ್ ಬಗ್ಗೆ ಇಂಪಾರ್ಟೆಂಟ್ ಅಪ್ಡೇಟ್ ಕೂಡ ಬಂದಿದೆ ತಿಳಿಸ್ಕೊಡ್ತೀವಿ ಚಾನಲ್ಗೆ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ ಇಲ್ಲಿ ಐನೂರ ತೊಂಬತ್ತಾರು ಸೀಟ್ ಕೂಡ ಲಭ್ಯ ಇದ್ದಾವೆ ಮಾಪಾ ಪ್ರೋಂಡ್ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ ಏಳರಿಂದ ಆಯ್ಕೆ ಕೂಡ ಶುರುವಾಗಿದೆ ಇಲ್ಲಿ ಐನೂರ ತೊಂಬತ್ತಾರು ಸೀಟ್ಗಳನ್ನ ಕೇ ಬಂದ್ಬಿಟ್ಟು ವೆಬ್ಸೈಟ್ನಲ್ಲಿ ಪ್ರಕಟ ಮಾಡಿದೆ ಈ ಸೀಟ್ಗಳನ್ನು ಪಡೆಯಲು ಆಸಕ್ತಿ ಇದ್ದಲ್ಲಿ ಅರ್ಹ ಅಭ್ಯರ್ಥಿಗಳು ಮುಂಚೆನೇ ಡೆಪಾಸಿಟ್ ಮಾಡಬೇಕು ಅಂತ ಹೇಳಿದ್ದಾರೆ ಮಾಪಣಿಗೆ ಭಾಗಿಸ್ಬೋದು ಸರ್ಕಾರಿ ಕೋಟದಲ್ಲಿ ಏಳು ಖಾಸಗಿ ಕೋಟದಲ್ಲಿ ನೂರ ಮೂವತ್ತೈದು ಮ್ಯಾನೇಜ್ಮೆಂಟ್ ಕೋಟದಲ್ಲಿ ನಾನ್ನೂರ ಐವತ್ಮೂರು ಮತ್ತು ಎನ್ ಒಂದು ಸೀಟ್ ಕೂಡ ಗೆ ಲಭ್ಯ ಇದೆ ಅಂತ ಹೇಳಿ ಮಾಹಿತಿಯನ್ನ ಕೊಟ್ಟಿದ್ದಾರೆ ಆನ್ಲೈನ್ ಚಲನ್ ಡೌನ್ಲೋಡ್ ಮಾಡಿಕೊಳ್ಳೋ ಮೂಲಕ ವೈದ್ಯಕೀಯ ಕೋರ್ಸ್ಗೆ ನೀವು ಡೆಪಾಸಿಟ್ ನ ಕಟ್ಟು ಆಗಸ್ಟ್ ಐದರಿಂದ ಎಂಟರಿಗೂ ನಿಮಗೆ ಟೈಮ್ ಇರುತ್ತೆ ನಂತರ ಏಳರಿಂದ ಹದಿನಾಲ್ಕೊಳಗೆ ಆಪ್ಷನ್ ಎಂಟ್ರಿ ಮಾಡ್ತಾರೆ ಈ ಸುತ್ತಿನಲ್ಲಿ ಸೀಟು ಹಂಚಿಕೆ ಆಗಿ ಕಾಲೇಜ ಪ್ರವೇಶ ಪಡೆಯಲು ವಿಫಲವಾದದಲ್ಲಿ ಅಥವಾ ಕಾಲೇಜನ್ನು ರದ್ದುಪಡಿಸಿದರೆ ಅಥವಾ ಕಾಲೇಜಿಗೆ ರಿಪೋರ್ಟ್ ಮಾಡಿಲ್ಲ ಅಂದರೆ ಮುಟ್ಕೊಳ್ಕತ್ತೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಇನ್ ಕೇಸ್ ನೀವು ಡೆಪಾಸಿಟನ್ನ ಕಟ್ಟಿ ಸೀಟ್ ಅಲಾಟ್ಮೆಂಟ್ ಆಗಿ ನೀವು ಅಡ್ಮಿಷನ್ ಆಗಲಿಲ್ಲ ಅಥವಾ ಕಾಲೇಜ್ ರಿಪೋರ್ಟ್ ಮಾಡಿಲ್ಲ ಏನೂ ಮಾಡಿಲ್ಲ ಅಂದರೆ ಫುಲ್ಲು ಇದು ಮಾಡ್ತೀವಿ ಹಾಕ್ತೀವಿ ದಂಡ ಪಾವತಿಸ್ಬೇಕಾಗತ್ತೆ ಅಂತ ಹೇಳಿದ್ದಾರೆ ಮತ್ತು ಮುಂದಿನ ವರ್ಷದಲ್ಲಿ ನೀವು ನೆಕ್ಸ್ಟ್ ವರ್ಷದಲ್ಲಿ ನೀವು ಮತ್ತೆ ಕೌನ್ಸಿಲಿಂಗ್ ಹಾಜರೋಕ್ಕಾಗೋದಿಲ್ಲ ಅಂತ ಹೇಳಿದ್ದಾರೆ ದಯವಿಟ್ಟು ಯೋಚನೆ ಮಾಡಿ ನಿಮಗೆ ರೀಫಂಡ್ ಮಾಡ್ತಾರೆ ಸೀಟ್ ಅಲಾಟ್ಮೆಂಟ್ ಆಗಲ್ಲ ರೀಫಂಡ್ ಮಾಡ್ತಾರೆ ಮಾಡಲೇಬೇಕಾಗುತ್ತೆ ಕಾಸ್ಟ್ ಆನ್ ಡೆಪಾಸಿಟ್ ಮಾಡೋ ಉದ್ದೇಶನೇ ಸೀಟ್ ಲಾಸ್ ಆಗ್ಬಾರ್ದು ಕೆಲವರು ಸುಮ್ಮನೆ ಸುಮ್ಮನೆ ಆಪ್ಷನ್ ಟ್ರೈ ಮಾಡಿ ಮಾಡ್ತಾರೆ ಆ ನಿಟ್ಟಿನಲ್ಲಿ ಈ ರೀತಿ ಮಾಡಿದ್ದಾರೆ ಇದು ಸಹಾಯ ಆಗಿ ಆಗುತ್ತಿಲ್ಲ ವಿದ್ಯಾರ್ಥಿಗಳಿಗೆ ಯಾರಿಗೆ ಎಷ್ಟು ಫೀಸ್ ಅಂತ ಮೆನ್ಷನ್ ಕೂಡ ಮಾಡಿದ್ದಾರೆ ಆಸಕ್ತ ಅಭ್ಯರ್ಥಿಗಳು ಮಾಡ್ಬೋದು ಮತ್ತು ಯಾರು ಈ ಈ ರೌಂಡ್ಗೆ ಯಾರು ಪಾರಿಸ್ಪೇ ಪಾರ್ಟಿಸಿಪೇಟ್ ಮಾಡ್ಬೋದು ಅಂತ ಕೂಡ ಮೆ ಕೆ ಯು ಆಲ್ರೆಡಿ ಮೆನ್ಷನ್ ಕೂಡ ಮಾಡಿದ್ದಾರೆ ಗಮನಿಸ್ಬೋದು ಇನ್ ಕೇಸ್ ನಿಮಗೆ ಮೆಡಿಕಲ್ ಸೀಟು ಅದೇ ರೀತಿ ಆಯುಷ್ ಅವರು ಯಾರು ಪಾರ್ಟಿಸ್